ಎಕ್ದಮ್ ಮಸ್ತ್ ಸೂಪರ್ ಆಗಿದೆ ಸರ್. ಎಲ್ಲ ಇಷ್ಟ ಆಯ್ತು ಸರ್. ಡಿ ಭಾಷೆ ಇಷ್ಟ, ಇನ್ನೇನು ಇಷ್ಟ ಆಗ್ಬೇಕು ಸರ್? ಸೂಪರ್ ಆಗಿತ್ತು ಸರ್, ಚೆನ್ನಾಗಿತ್ತು. ದರ್ಶನ್ ಸರ್ ಇಷ್ಟ, ನೆಕ್ಸ್ಟ್ ಲೆವೆಲ್. ಬೆಂಕಿ ಗುರು ನಮ್ಮ ಭಾಷೆ ಅಂದ್ರೆ ಸುಮ್ಮನೆನಾ ಸರ್? ರೈತರಿಗೆ ಮನ ಮುಟ್ಟುವಂತ ಒಂದು ಸಂದೇಶ ಇರುತ್ತೆ, ಸ್ವಾಭಿಮಾನ ಅನ್ನೋದು ಎತ್ತಿ ತೋರಿಸ್ತಾರೆ ಸಿನಿಮಾದಲ್ಲಿ. ಆಕ್ಟಿಂಗ್ ಅಂತೂ ಲಾಸ್ಟ್ ಕ್ಲೈಮ್ಯಾಕ್ಸ್ ಫೈಟಿಂಗ್ ಅಂತೂ ನೆಕ್ಸ್ಟ್ ಲೆವೆಲ್ ಚಿಂದಿ. ಸೂಪರ್ ಸರ್, ಬೆಂಕಿ ಸೂಪರ್ ಸೂಪರ್ ಸೂಪರ್. ಡಿಬಾಸ್ಗೆ ಕೈ ಮುಗಿದು ಕೇಳ್ಕೊಳ್ತೀನಿ, ಅವ್ರ ಬಗ್ಗೆ ಮಾತಾಡಿ ಯೋಗ್ಯತೆ ನಮಗಿಲ್ಲ. ಜೈ ಡಿ ಬಾಸ್. ಅವ್ರು ಮಾಡಿರ್ತಕ್ಕಂಥ ಪ್ರತಿಯೊಂದು ಸೀನು ಮೈ ಹಂಗೆ ನಡಗಿಸ್ತು, ಭಕ್ತಿ ಪೂರ್ವತೆ ಇದು ರೈತರಿಗೋಸ್ಕರ ಮಾಡಿರ್ತಕ್ಕಂಥ. ಜೈ ಕಾಟೇರ. ಹಂಡ್ರೆಡ್ ಪಕ್ಕ. ಹಾಗೆ ನಮ್ಮ ಮದರ್ ಇಂಡಿಯಾ, ನಮ್ಗೆ ಹಸಿದಾಗ ಅನ್ನ ಹಾಕಿದವ್ರಿಗೆ ಅವ್ರಿಗೆ ಸಿನಿಮಾ ಅರ್ಪಣೆ. ಜೈ ಕಾಟೇರ. ಇಷ್ಟ ಆಯ್ತು ಮೂವಿನೇ, ಫುಲ್ ಟೋಟಲ್ ಆಗಿ ಇಷ್ಟ ಆಯ್ತು. ಏನು ಮೆಸೇಜ್ ಕೊಡುತ್ತೆ ಸಿನಿಮಾ? ಮೆಸೇಜ್ ಅಂದರೆ ರೈತರ ಬಗ್ಗೆ ಆಗಿದೆ, ಥ್ರಿಲ್ ಆಗಿದೆ ಮೂವಿ ನೋಡ್ಬೋದು. ಬಾಸ್ನ ಒಳ್ಳೆ ರೀತಿಯಲ್ಲಿ ನೋಡ್ಬೋದು. ಚೇಂಜಸ್ ಇದೆ. ಲೆವೆಲ್ಗಿಂತ ನೆಕ್ಸ್ಟ್ ಲೆವೆಲ್. ಜೈ ಡಿ ಬಾಸ್. ಒಂದು ಬಾಸ್ ಬಗ್ಗೆ ರಿವ್ಯೂ ಬರೀಬೇಕಂದ್ರೆ ಅವನು ಈ ಕರ್ನಾಟಕ ಮಣ್ಣಲ್ಲಿ ಅನ್ನ ತಿಂದು ನಿಯತ್ತಾಗಿ ಬೆಳೆದು ಅವ್ನು ರಿವ್ಯೂ ಕೊಡಬೇಕು. ಇಲ್ಲ ಅಂದರೆ ನೋಡಿದ್ರೇ ಅರ್ಥ ಆಗುತ್ತೆ ಮೂವಿ. ರಿವ್ಯೂವೇ ಕೊಡಬಾರ್ದು.